ಈ ಐದು ರಾಶಿಯವರು ಎಲ್ಲರಂತಲ್ಲ, ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್. ಹೌದು, ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಕೊಡುವ ಹಾಗೆ ಜನರಿಗೆ ತುಂಬಾ ಹತ್ರವಾಗೋ ಒಂದು ರೀತಿಯಲ್ಲಿ ಅಂಟ್ಕೊಳ್ಳುವ ಸ್ವಭಾವ ಹೊಂದಿರುವ ಕೆಲವು ರಾಶಿಗಳ ಬಗ್ಗೆ ಈಗ ನಾ ಹೇಳ್ತಾ ಇದ್ದೀನಿ. ಈ ರಾಶಿಗಳು ಯಾವುದು ಅಂತ ನೀವು ತಿಳ್ಕೊಬೇಕಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಮೊದಲನೇದಾಗಿ ಮಿಥುನ ರಾಶಿ. ಈ ರಾಶಿಯವರ ಸಮಸ್ಯೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಮಟ್ಟಿನ ಅತಿ ಉತ್ಸಾಹ ತೋರಿಸಿದ್ರೆ ಆಗ ಅವರು ಒಂದು ಕಾಲ್ಪನಿಕ ನಿರ್ಣಯಕ್ಕೆ ಬಂದು ಬಿಡ್ತಾರೆ. ನಿಮ್ಮಿಬ್ಬರ ನಡುವೆ ಏನೆಲ್ಲ ಹೋಲಿಕೆ ಆಗುತ್ತೆ ಅನ್ನೋ ಬಗ್ಗೆ ಅವರು ಕಾಲ್ಪನಿಕ ಯೋಚನೆ ಮಾಡ್ತಾರೆ. ಇನ್ನೊಂದು ಬದಿಯಲ್ಲಿ ಅವರು ಸ್ವಲ್ಪ ಆರಾಧನೆ ಮತ್ತೆ ಭಾವನೆಯ ರುಚಿಯನ್ನ ಪಡ್ಕೋತಾರೆ. ಇದರಿಂದ ಅವರು ತಕ್ಷಣನೇ ದೊಡ್ಡ ಕನಸನ್ನ ಕಾಣೋಕೆ ಶುರು ಮಾಡ್ತಾರೆ. ಇನ್ನು ಕರ್ಕಾಟಕ ರಾಶಿ. ಈ ರಾಶಿಯವರೊಂದಿಗೆ ಸಂಬಂಧ ಇಟ್ಕೊಂಡಿರೋ ಜನರಿಗೆ ಇವರು ತುಂಬಾ ನಂಬಿಕಸ್ಥ, ವಿಶ್ವಾಸಾರ್ಹ ವ್ಯಕ್ತಿಗಳು ಅಂತ ತಿಳಿದಿರಬಹುದು. ಇವರು ಯಾರೊಂದಿಗಾದ್ರೂ ಒಂದು ಒಳ್ಳೆಯ ಶುದ್ಧ ಸಂಬಂಧ ಬೆಳೆಸಿದ್ರೆ ಆಗ ಅವರು ಅದಕ್ಕಾಗಿ ಎಲ್ಲಾನು ಕೊಡ್ತಾರೆ. ತಮ್ಮ ಆಕರ್ಷಣೆ ಹಾಗೆ ಭಾವನೆಯನ್ನ ಸರಳವಾಗಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಅವರಿಗೆ ಗೊತ್ತಿದೆ. ಸ್ವಾಮ್ಯ ಸೂಚಕದ ವಿಚಾರವಾಗಿ ಇವರು ರಾಶಿಗಳಲ್ಲಿ ಮೊದಲ ಸ್ಥಾನವನ್ನ ಪಡ್ಕೋತಾರೆ. ಇನ್ನು ಕನ್ಯಾ ರಾಶಿ. ನಿರೀಕ್ಷಿತ ಬದ್ಧತೆ ಮತ್ತೆ ಹೊಂದಾಣಿಕೆಯಾಗುವ ವ್ಯಕ್ತಿಗಳು ಅಂತ ಈ ರಾಶಿಯವರನ್ನ ಜನರು ಯಾವಾಗ್ಲೂ ಅಪಾರ್ಥ ಮಾಡ್ಕೋತಾರೆ. ಪರಿಶ್ರಮದ ಕೆಲಸದ ಬಗ್ಗೆ ಅವರಿಗೆ ತಿಳಿದಿರುತ್ತೆ, ಜೊತೆಗೆ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋಕೆ ಅವರಿಗೆ ಗೊತ್ತಿರುತ್ತೆ. ತಮ್ಮ ಸಮಸ್ಯೆಗಳು ಅದಾಗಿಯೇ ಪರಿಹಾರವಾಗಲಿದೆ ಅಂತ ಕಾದು ಕೂತ್ಕೊಳ್ಳೋ ವ್ಯಕ್ತಿಗಳು ಇವರಲ್ಲ. ಇನ್ನು ಕುಂಭ ರಾಶಿ. ಇವರು ನಾಟಕದ ರಾಣಿ ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಇವರು ಯಾವಾಗ್ಲೂ ತಾವು ಆಕರ್ಷಣೀಯ ಕೇಂದ್ರ ಬಿಂದುವಾಗಬೇಕು ಅಂತ ಬಯಸ್ತಾರೆ. ಹಾಗೆ ತಮ್ಮನ್ನ ಕಡೆಗಣಿಸೋದನ್ನ ಇವರು ದ್ವೇಷಿಸ್ತಾರೆ. ಇದೇ ಕಾರಣಕ್ಕಾಗಿ ಇವರು ತಮ್ಮ ಹೆಸರು ಜನಪ್ರಿಯವಾಗೋಕೆ ಪ್ರೇರಣೆ ಪಡ್ಕೋತಾರೆ. ಇನ್ನು ಕೊನೆಯದಾಗಿ ಮೀನರಾಶಿ. ಇತರರೊಂದಿಗೆ ಸಂಬಂಧ ಬೆಳೆಸ್ಕೊಳ್ಳುವಾಗ ಇವರು ಅಪಾಯವನ್ನ ಗ್ರಹಿಸ್ಕೋತಾರೆ. ಈ ಜನರೊಂದಿಗೆ ಸಂಬಂಧ ಬೆಳೆಸೋಕೆ ಇರುವಂತಹ ಮಿತಿಯಿಂದಾಗಿ ಇವರು ಶ್ರೇಷ್ಠರು ಅಂತ ಭಾವಿಸ್ತಾರೆ. ಹಾಗೆ ಪರಿಸ್ಥಿತಿ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. ಇವರು ಒಂದ್ಸಲ ನಿಮ್ಗೆ ಹೊಂದ್ಕೊಂಡ್ರೆ ಮತ್ತೆ ಚೂಯಿಂಗಮ್ ತರ ಅಂಟ್ಕೊಂಡ್ಬಿಡ್ತಾರೆ. ಸೊ ನಿಮ್ಮ ರಾಶಿ ಕೂಡ ಈ ಕೆಲವೊಂದು ಗುಣಗಳಿಗೆ ಮ್ಯಾಚ್ ಆಗತ್ತಾ? ನೀವು ಕೂಡ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿದ್ದೀರಾ, ಜೊತೆಗೆ ಎಲ್ರಿಗಿಂತ ಡಿಫ್ರೆಂಟ್ ಆಗಿದ್ದೀರಾ? ಹೌದು ಅನ್ನೋದಾದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ.